Hi friends, welcome back to my channel Cook with Love. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮೂಲಂಗಿ ಸಾಂಬಾರು ಮಾಡೋದು ಹೆಂಗೆ ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಫ್ರೆಂಡ್ಸ್, ಫಸ್ಟ್ ಇವಾಗ ನಾವು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಬಿಡೋಣ. 3-4 ಮೂಲಂಗಿ ಬೇಕು, 1 ದಪ್ಪದ ಈರುಳ್ಳಿ, 1 ಟೊಮೊಟೊ. ನೆಕ್ಸ್ಟು 1 ಇಡಿಯಷ್ಟು ತೊಗರಿಬೇಳೆನ ನಾನು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಬಿಡೋಣ. 1 ಸ್ವಲ್ಪ ಕೊತ್ತಂಬರಿ, 1 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ತೆಂಗಿನಕಾಯಿ, ಅಚ್ಚಕಾರದ ಪುಡಿ 1 ಸ್ಪೂನು, 1/2 ಸ್ಪೂನ್ ಸಾಂಬಾರು ಪೌಡ್ರು, ಚಿಟಿಕೆಯಷ್ಟು ಅರಿಶಿನ. ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಸಾಂಬಾರ್ಗೆ ಇಟ್ಕೊಳ್ಳೋಣ. 1 ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. 1/2 ಈರುಳ್ಳಿ, 1 ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ 1 ನಿಮಿಷ ಅಷ್ಟು ಫ್ರೈ ಮಾಡ್ಕೊತೀನಿ, 1 ಸ್ವಲ್ಪ ಮೆತ್ತಗಾಗೋಷ್ಟು ಅಷ್ಟೇ. ನೋಡ್ಬೋದು ನೀವು, ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಅದಕ್ಕೆ ಮೂಲಂಗಿ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಮೂಲಂಗಿನ ನಾನು ಹಾಕ್ಕೊತಾ ಇದ್ದೀನಿ. ಮೂಲಂಗಿನೂ ಸ್ವಲ್ಪ ಹಂಗೆ 1-2 ನಿಮಿಷ ಅಷ್ಟು ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ತೊಗರಿಬೇಳೆ ಹಾಕ್ಕೊಳ್ಳೋಣ. ಇವಾಗ ಫ್ರೈ ಆಗಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆನೂ ಅಷ್ಟೇ, 1 ನಿಮಿಷ ಅಷ್ಟು ಎಲ್ಲ ನೀಟಾಗಿ ಕಲಿಸ್ಬಿಟ್ಟು 1 ನಿಮಿಷ ಇಟ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕೋಬೋದು. ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೆಳ್ಳಗೆ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಸಾಕಾ ಅಂತ. ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು ಅನ್ನಿಸ್ತು. ನಾನು ಇವಾಗ 1-2 ವಿಸಿಲ್ ಹಾಕಿಸ್ಕೊಂಡೆ. ವಿಸಿಲ್ ಕುಕ್ಕರ್ ವಿಸಿಲ್ ಬಿಟ್ಟಮೇಲೆ ನೋಡ್ಬೋದು ಸಾರು ನಿಮಗೆ ಈ ಥರ ಇರುತ್ತೆ. ನಾನಿವಾಗ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಮೇಲೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ, ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ನಾನಿವಾಗ ಸಪ್ರೇಟಾಗಿ ಒಗ್ಗರಣೆ ಹಾಕ್ತೀನಿ. ನಾನು ಏನೇ ಸಾಂಬಾರು ಮಾಡಿದ್ರೂ ಸಪ್ರೇಟಾಗಿ ಒಗ್ಗರಣೆ ಹಾಕ್ತೀನಿ. ನಾನು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ, 1 ಸ್ಪೂನಷ್ಟು ಸಾಸಿವೆ, ಇದು ಕರ್ಬೇವು ಸೊಪ್ಪಿದ್ರೆ ಕರ್ಬೇವು ಸೊಪ್ಪು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾಲಿ ಆಗಿತ್ತು, ನಾನು ಕರ್ಬೇವು ಸೊಪ್ಪು ಹಾಕಿಲ್ಲ. ಇವಾಗ 1-2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ 1 ಈರುಳ್ಳಿಯಲ್ಲಿ 1/2 ಈರುಳ್ಳಿ ಮಾತ್ರ ಸಾಂಬಾರ್ಗೆ ಹಾಕಿದ್ದೀನಿ, 1/2 ಮಿಕ್ಕಿದ್ದು ಇದಕ್ಕೆ ಒಗ್ಗರಣೆಗೆ ಅಂತ ನಾನು ತೆಗ್ದಿಕ್ಕಿದೆ, ಅದೇ ಒಗ್ಗರಣೆ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಒಗ್ಗರಣೆ ಹಾಕಿದೆ, ಸಾಂಬಾರು ರೆಡಿ ಆಯಿತು. ಇದು ಅನ್ನದ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.